ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ರಿ. ಅದೇನಂದ್ರೆ, ಸ್ಟಾಕ್ ಪ್ರೈಸ್ ಕಡಿಮೆ ಇರುವಂತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳನ್ನ ತಿಳಿಸ್ಕೊಡಿ ಸ್ಟಡಿ ಮಾಡ್ಲಿಕ್ಕೆ ಅಂತ. ಯಾಕಂದ್ರೆ ಆಲ್ಮೋಸ್ಟ್ ನಾವು ಕವರ್ ಮಾಡ್ತಿರುವಂತಹ ಸ್ಟಾಕ್ಗಳು 2,000, 3,000, 5,000, 10,000 ಹೀಗಿರುತ್ತವೆ. ಸೊ ಅಂತ ಸ್ಟಾಕ್ಗಳನ್ನ ನಾವು ತಗೊಳಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಬರೀ 100 ರೂಪಾಯಿ ಒಳಗಡೆ ಇರುವಂತ 8 ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾನು ಸಾಕಷ್ಟು ಸಲ ಈ ಹಿಂದೆ ಕೂಡ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾವು ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಆ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ, ಆ ಕಂಪನಿಯ ಫ್ಯೂಚರ್ ಚೆನ್ನಾಗಿರ್ಬೋದು ಅನ್ನೋದು ನಮ್ಗೆ ಗೊತ್ತಾದ್ರೆ ಅಥವಾ ಎಕ್ಸ್ಪೆಕ್ಟೇಷನ್ ಇದ್ರೆ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಅಂತ. ಜೊತೆಗೆ ನೀವು ಕ್ವಾಂಟಿಟಿ ಕಡೆ ಗಮನ ಕೊಡಬಾರ್ದು. ಯಾಕಂದ್ರೆ ತುಂಬಾ ಜನ ನಮ್ಗೆ 100 ಷೇರ್ ಇರ್ಬೇಕು, 500 ಷೇರ್ ಇರ್ಬೇಕು, 1,000 ಷೇರ್ ಇರ್ಬೇಕು ಅಂತ ಥಿಂಕ್ ಮಾಡ್ಬೋದು. ಅದು ಮ್ಯಾಟರ್ ಆಗೋದಿಲ್ಲ. ನೀವು 1,000 ಷೇರ್ ತಗೊಳೋದಕ್ಕೆ ಹೋಗೋದಕ್ಕಿಂತ ತುಂಬಾ ಚೆನ್ನಾಗಿರೋ ಅಂತ ಕಂಪನಿಯಲ್ಲಿ ಬರೀ 10 ಕ್ವಾಂಟಿಟಿ ಬರಲಿ ಅಂತ ಕಡೆ ಇನ್ವೆಸ್ಟ್ ಮಾಡಿದಾಗ ನಮ್ಗೆ ಲಾಭ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಕ್ವಾಂಟಿಟಿ ಕಡೆ ಹೆಚ್ಚು ಗಮನ ಕೊಡದೆ ಕ್ವಾಲಿಟಿ ಕಡೆ ಗಮನ ಕೊಡಿ. ಸೊ ಆಗ್ಲೇ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗೋದು. ಆದ್ರೂ ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಇರುವಂತ ಸಾಕಷ್ಟು ಒಳ್ಳೆ ಷೇರುಗಳು ಕೂಡ ಇರ್ತವೆ. ಸೊ ಅಂತವುಗಳನ್ನ ನಾವು ಫೈಂಡ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಅಬ್ವಿಯಸ್ಲಿ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೋಡೋಣ, ಈ ಎಲ್ಲ ಷೇರುಗಳನ್ನ ಒಂದ್ಸಲ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋಣ. ಹಾಗೆ ಪ್ರೈಸ್ ಕಡಿಮೆ ಇದೆ ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ಬೈ ಮಾಡಕ್ ಹೋಗ್ಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ. ಅದರ ನಂತರ ಕಂಪನಿ ಬಿಸ್ನೆಸ್ ನಿಮ್ಗೆ ಇಷ್ಟ ಆದ್ರೆ, ಕಂಪನಿ ಒಳ್ಳೆ ಸಂಪಾದನೆ ಮಾಡ್ತಾ ಇದೆ ಅಂದ್ರೆ, ಸೊ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ. ಸೊ ಈ ಎಲ್ಲ ಷೇರುಗಳು ಕೂಡ 100 ರೂಪಾಯಿ ಒಳಗಡೆ ಪ್ರೈಸ್ ಇರುವಂತಹ ಷೇರುಗಳು, ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಹಿಂದೆ ಕೊಟ್ಟಿರುವಂತಹ ಷೇರುಗಳು. ಹಾಗೆ ಇಲ್ಲಿ ಸಾಕಷ್ಟು ಷೇರುಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಜೊತೆಗೆ ಸಾಕಷ್ಟು ರಿಸ್ಕ್ ಕೂಡ ಈ ಸ್ಟಾಕ್ಗಳಲ್ಲಿ ಇರುತ್ತೆ. ಸೊ ಅಂತ ಸಮಯದಲ್ಲಿ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ, ಫಾರ್ ಎಕ್ಸಾಂಪಲ್ ನಾನು ಯೂಸ್ ಮಾಡೋ ಸ್ಟ್ರಾಟಜಿಯನ್ನ ನಿಮ್ಗೆ ತಿಳಿಸೋದಾದ್ರೆ, ನಾನು ಯೂಶುವಲಿ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ. ಹಾಗೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ 8 ಷೇರುಗಳನ್ನ ಕವರ್ ಮಾಡ್ತಾ ಇದ್ದೀನಿ. 8ರಲ್ಲಿ ನನಗೆ 4 ಷೇರುಗಳು ಇಷ್ಟ ಆಗುತ್ತೆ ಅನ್ಕೊಳ್ಳಿ, ಆಗ ನಾನು 4ರಲ್ಲಿ 1,00,000 ಇನ್ವೆಸ್ಟ್ ಮಾಡೋದಿಲ್ಲ. ಒಂದೊಂದು ಷೇರಲ್ಲಿ ಫಸ್ಟ್ 5,000 ಅಥವಾ 10,000 ಇಷ್ಟೇ ಇನ್ವೆಸ್ಟ್ ಮಾಡೋದು. ಹಾಗೆ ಮುಂದಿನ ದಿನಗಳಲ್ಲಿ ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ದು, ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿದೆ ಅಂತಂದ್ರೆ, ಆಗ ಮತ್ತೆ ಒಂದಷ್ಟನ್ನ ಆಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ ರೀತಿ ಸ್ಟ್ರಾಟಜಿನ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ಇನ್ ಕೇಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಲ್ಲ, ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂದ್ರೆ, ಅಂತ ಸಮಯದಲ್ಲಿ ಅದನ್ನ ಸ್ಟಾಪ್ ಕೂಡ ಮಾಡ್ತೀನಿ, ಇರೋ ಹೋಲ್ಡಿಂಗ್ ಅನ್ನ ಇಟ್ಕೊಂಡು. ಅಥವಾ ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಏನಾದರೂ ಡಿಟಿರಿಯೇಟ್ ಆಗ್ತಾ ಇದೆ ಅಂತಂದ್ರೆ ಎಕ್ಸಿಟ್ ಕೂಡ ಆಗ್ತೀನಿ. ಸೊ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ಗುಡ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗೋದು ಸ್ಟಾಕ್ ಪ್ರೈಸ್ ಮೂಮೆಂಟ್ ಅಲ್ಲಲ್ಲ, ನಾನು ಹೇಳ್ತಿರೋದು ಕಂಪನಿಯ ಬಿಸ್ನೆಸ್ ಅಲ್ಲಿ. ಸೊ ಇನ್ ಕೇಸ್ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ, ಸ್ಟಾಕ್ ಪ್ರೈಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅಂತಂದ್ರೆ, ಅಂತ ಸಮಯದಲ್ಲಿ ನಾನು ಹೋಲ್ಡ್ ಮಾಡ್ತೀನಿ. ಹಾಗೆ ಇನ್ ಕೇಸ್ ಬಿಸ್ನೆಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಆದ್ರೆ ಸ್ಟಾಕ್ ಪ್ರೈಸ್ ಮಾತ್ರ ಮೇಲೆ ಹೋಗ್ತಿದೆ ಅಂತಂದ್ರೆ, ಇದು ರಿವರ್ಸ್ ಸಿನಾರಿಯೋ. ಅಲ್ಲಿ ಸ್ವಲ್ಪ ನಾವು ಹುಷಾರಾಗಿರ್ಬೇಕಾಗುತ್ತೆ, ಯಾಕಂದ್ರೆ ಯಾವಾಗ ಬೇಕಾದ್ರೂ ಸ್ಟಾಕ್ ಕ್ರಾಶ್ ಆಗ್ಬೋದು. ಇನ್ ಕೇಸ್ ಇನ್ ಲೈನ್ ಇದೆ, ಬಿಸ್ನೆಸ್ ಕೂಡ ಗ್ರಾಜುವಲ್ ಆಗಿ ಇಂಪ್ರೂವ್ ಆಗ್ತಾ ಇದೆ, ಸ್ಟಾಕ್ ಪ್ರೈಸ್ ಕೂಡ ಗ್ರಾಜುವಲ್ ಆಗಿ ಇಂಪ್ರೂವ್ ಆಗ್ತಿದೆ ಅಂತಂದ್ರೆ, ಖಂಡಿತ ಅದು ಒಂದು ಒಳ್ಳೆ ಸಿಚುಯೇಷನ್ ಅಂತಾನೆ ಅಂದ್ಕೊಳ್ಬಹುದು. ಸೊ ನಾನಂತೂ ಇನ್ ಕೇಸ್ 4 ಷೇರುಗಳು ಬೆಸ್ಟ್ ಅನ್ಸಿದ್ರೆ, ಅಲ್ಲಿ ಈಚ್ ಸ್ಟಾಕ್ ಅಲ್ಲಿ 5,000 ಅಥವಾ 10,000 ಅದಕ್ಕಿಂತ ಹೆಚ್ಚಿಗೆ ಇನ್ವೆಸ್ಟ್ ಮಾಡೋದಿಲ್ಲ. ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಮ್ಮ ಕ್ಯಾಪಿಟಲ್ ಅನ್ನ ಸೇಫ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಲೋ ಇನ್ವೆಸ್ಟ್ಮೆಂಟ್ ಇಂದ ಕಂಟಿನ್ಯೂ ಮಾಡ್ತೀನಿ, ಯಾಕಂದ್ರೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸ್ಟಾಕ್ಗಳೇನಾದ್ರೂ ಕ್ರಾಶ್ ಆದ್ರೆ ಸೊ ಆಗ ಸಮಸ್ಯೆಗಳಾಗುತ್ತೆ ಆ ಕಾರಣದಿಂದ. ಹಾಗೆ ಇವುಗಳಲ್ಲಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಅಂತ ನಾನ್ ಮಾಡೋದಾದ್ರೆ, ಖಂಡಿತ ಈಚ್ ಸ್ಟಾಕ್ 10,000 ಅಂದ್ರೆ 4 ಸ್ಟಾಕ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ 40,000 ಬಿಗಿನಿಂಗ್ ಅಲ್ಲಿ. ಅದಕ್ಕಿಂತ ಜಾಸ್ತಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ, ಇನ್ನು ಅದಕ್ಕಿಂತ ಕಡಿಮೆ ಬೇಕಾದ್ರೆ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಯಾಕಂದ್ರೆ ಇನ್ ಕೇಸ್ ನಾನು 4 ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, 4 ಸ್ಟಾಕ್ಗಳಲ್ಲಿ 0 ಆದ್ರೂ ಕೂಡ ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಏನು ಸಮಸ್ಯೆ ಆಗೋದಿಲ್ಲ, ಯಾಕಂದ್ರೆ ಹೋದ್ರೆ 40,000 ಹೋಗುತ್ತೆ ಅಷ್ಟೇ. ಅದರಿಂದ ನನ್ನ ಫೈನಾನ್ಷಿಯಲ್ ಸಿಚುಯೇಷನ್ ಏನು ಹಾಳಾಗೋದಿಲ್ಲ. ಅದೇ ನಾನು 40,000 ಇನ್ವೆಸ್ಟ್ ಮಾಡೋದಿಲ್ಲ, 4,00,000 ಇನ್ವೆಸ್ಟ್ ಮಾಡಿದ್ರೆ ಸೊ ಆಗ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಫೈನಾನ್ಷಿಯಲ್ ಕಂಡೀಷನ್. ಸೊ ಆ ರಿಸ್ಕ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾನು ಮಿನಿಮಮ್ ಇಂದ ಶುರು ಮಾಡ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಆ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ತಿದೆ ಅಂತಂದ್ರೆ, ಪೊಟೆನ್ಷಿಯಲ್ ಜಾಸ್ತಿ ಆಗ್ತಿದೆ ಅಂತಂದ್ರೆ, ಆಗ ಅಲ್ಲಿ ಗ್ರಾಜುವಲ್ ಆಗಿ ನನ್ನ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ. ಹಾಗೆ 4 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂದ್ರೆ 4ರಲ್ಲೂ ಏನು ಒಂದೇ ರೀತಿ ಸಿಚುಯೇಷನ್ ಇರಲ್ಲ,
ಕೆಲವೊಂದು ಡೌನ್ ಆಗಿರ್ಬೋದು, ಕೆಲವೊಂದು ಅಪ್ ಆಗಿರ್ಬೋದು, ಕೆಲವೊಂದು ಎಲ್ಲಿತ್ತೋ ಅಲ್ಲೇ ಇರ್ಬೋದು. ಸೊ ಎಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆಯೋ ಅಲ್ಲಿ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿ ಸ್ಟ್ರಾಟಜಿನ ನಾನು ಸ್ವತಃ ಬಳಸ್ತೀನಿ. ನೀವು ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಆ ಸ್ಟ್ರಾಟಜಿನ ಬಳಸ್ಬೋದು. ಸೊ ಬನ್ನಿ ಷೇರುಗಳನ್ನ ನೋಡ್ತಾ ಹೋಗೋಣ. ಸಾಕಷ್ಟು ಸಮಯ ನಾ ಇಂಟ್ರಡಕ್ಷನ್ ಅಲ್ಲೇ ತಗೊಂಡಿದ್ದೀನಿ, ಕಾರಣ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು ನಮ್ಮ ಮೈಂಡ್ ಅಲ್ಲಿ, ಆ ಕಾರಣಕ್ಕಾಗಿ. ಸೊ ಮೊದಲಿಗೆ ನಾನು ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸಿಗಲೇ ಮೊದಲನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್, 95 ರೂಪಾಯಿ ಟ್ರೇಡ್ ಆಗ್ತಿರೋಂತಹ ಸ್ಟಾಕ್. ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ, ಕಂಪನಿ ಡಿಮರ್ಜ್ ಆದಾಗ ಮಾಡಿದೆ, ಕಂಪನಿ ಬೋನಸ್ ಅನ್ನ ಕೊಟ್ಟಾಗ ಮಾಡಿದ್ದೀನಿ. ಸಾಕಷ್ಟು ಸಲ ಬೋನಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಆಟೋ ಇಂಡಸ್ಟ್ರಿಯ ಕಂಪನಿ, ಆಟೋ ಇಂಜಿನಿಯರೀಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಕಂಪನಿ. ಈ ಕಂಪನಿಯಲ್ಲಿ ಇರುವಂತಹ ಒಂದು ಸಮಸ್ಯೆ ಏನಂತಂದ್ರೆ, ಆಕ್ಚುಲಿ ಸಮಸ್ಯೆನೂ ಹೌದು ಅದು ಅಡ್ವಾಂಟೇಜ್ ಕೂಡ ಹೌದು. ಏನಂದ್ರೆ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಇದೆ ಈ ಕಂಪನಿ, ಥ್ರೂ ಔಟ್ ದ ಗ್ಲೋಬ್ ಬಿಸ್ನೆಸ್ ಅನ್ನ ಮಾಡುತ್ತೆ. ಎಲ್ಲೇ ಆಟೋ ಇಂಡಸ್ಟ್ರಿ ಡೌನ್ ಆದ್ರೂ ಕೂಡ ಈ ಕಂಪನಿಯ ಬಿಸ್ನೆಸ್ ಗೆ ಹೊಡೆತ ಬೀಳುತ್ತೆ. ಸೊ ಅದೊಂದು ರಿಸ್ಕ್ ಫ್ಯಾಕ್ಟರ್ ಹೌದು, ಜೊತೆಗೆ ಅಡ್ವಾಂಟೇಜ್ ಕೂಡ ಹೌದು. ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೀವು ಇಲ್ಲಿ ನೋಡಬಹುದು, 65,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 1 ಇಯರ್ ಅಲ್ಲಿ 31% ಡೌನ್, ಸಾರಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ತುಂಬಾನೇ ಡೌನ್ ಕೂಡ ಬಂದಿತ್ತು, ಅರೌಂಡ್ 60 ರೇಂಜ್ ಅಲ್ಲಿ ಇದ್ದಾಗ ನಾನು ಈ ಸ್ಟಾಕ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ಅಲ್ಲಿಂದ ನೋಡಬಹುದು ಶಾರ್ಪ್ ರಿಕವರಿ ಕಂಡು ಬಂದಿದೆ ಇತ್ತೀಚೆಗೆ. ಹಾಗೆ 5 ಇಯರ್ಸ್ ಅಲ್ಲಿ ನೋಡಬಹುದು -10% ಇದೆ. ಸೊ ಇದು ರಿಸ್ಕ್ ಫ್ಯಾಕ್ಟರ್. ಅದೇ ಇಲ್ಲಿ ಮೈನಸ್ ಇರ್ಲಿಕ್ಕೆ ಕಾರಣ ಬೇರೆ ಇದೆ, ಯಾಕಂದ್ರೆ ಕಂಪನಿ ಡಿಮರ್ಜ್ ಆದ್ಮೇಲೆ ಹೊಸ ಕಂಪನಿಯ ಶೇರ್ ಅನ್ನು ಕೂಡ ಕೊಡ್ತು. ಸೊ ಆಕ್ಚುಲಿ ಇನ್ವೆಸ್ಟರ್ಸ್ ಗೆ ಇಲ್ಲಿ ಲಾಸ್ ಏನಾಗಿಲ್ಲ ಹಂಗ್ ನೋಡಿದ್ರೆ, ಯಾಕಂದ್ರೆ ನಾನು ಈ ಕಂಪನಿಯ ಶೇರ್ ಹೋಲ್ಡರ್ ಹಾಗಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ನಮ್ಗೆ ಚಾರ್ಟ್ ಅಲ್ಲಿ ಮೈನಸ್ ಕಾಣ್ತಾ ಇದೆ, ಆದ್ರೆ ಹೊಸ ಕಂಪನಿಯ ಶೇರ್ ಅನ್ನು ಕೊಡ್ತು ಅಲ್ಲಿ ನಮ್ಗೆ ಪ್ರಾಫಿಟ್ ಜಾಸ್ತಿ ಆಗಿದೆ. ಸೊ ಅದನ್ನ ನಾನು ತೋರಿಸ್ತೀನಿ, ಆ ಕಂಪನಿಯನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿ. ಸೊ ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡ್ಬೋದು ಯಾವ ರೀತಿ ಇದೆ ಅಂತ. ಆಟೋ ಇಂಡಸ್ಟ್ರಿ, ಆಟೋ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಲ ಡೌನ್ ಫಾಲ್ ಕಂಡು ಬರುತ್ತೆ, ಸೈಕ್ಲಿಕಲ್ ಇಂಡಸ್ಟ್ರಿ. ಆ ಡೌನ್ ಫಾಲ್ ಗಳಲ್ಲಿ ಈ ಕಂಪನಿ ಕೂಡ ಸ್ಟ್ರಗಲ್ ಮಾಡುತ್ತೆ. ನೀವಿಲ್ಲಿ ನೋಡಬಹುದು 2017-18 ಕೂಡ ಆಟೋ ಇಂಡಸ್ಟ್ರಿ ಡೌನ್ ಇತ್ತು, ಈ ಸ್ಟಾಕ್ ಕೂಡ ಡೌನ್. 20ರಲ್ಲಿ ರಿಕವರಿ ಆಯಿತು, ಅದರ ನಂತರ ಡಿಮರ್ಜರ್ ಅನ್ನ ಅನೌನ್ಸ್ ಮಾಡ್ತು, ಡಿಮರ್ಜರ್ ಅನೌನ್ಸ್ ಮಾಡಿದ್ಮೇಲೆ ಸ್ಟಾಕ್ ಡೌನ್ ಆಯಿತು. ಈಗ ಸ್ವಲ್ಪ ರಿಕವರಿಯನ್ನ ಮಾಡ್ತಾ ಇದೆ. ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ರಿಕವರಿಯನ್ನ ಮಾಡ್ಬೋದು. ಬಿಸ್ನೆಸ್ ವೈಸ್ ಚೆನ್ನಾಗಿರುವಂತಹ ಕಂಪನಿ, ನೀವು ಬೇಕಿದ್ರೆ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಬಹುದು. ಆದ್ರೆ ಅಲ್ಲಲ್ಲೇ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಈ ರೀತಿ, ಜೊತೆಗೆ ಗ್ಲೋಬಲ್ ಪ್ರೆಸೆನ್ಸ್ ಇದಕ್ಕೆ ಅಡ್ವಾಂಟೇಜ್ ಹೌದು, ಡಿಸ್ಅಡ್ವಾಂಟೇಜ್ ಕೂಡ ಹೌದು. ಹಾಗಾದ್ರೆ ಎರಡನೇ ಕಂಪನಿ ಯಾವುದು? ಡಿಮರ್ಜ್ ಮಾಡಿ ಕೊಟ್ಟಂತ ಕಂಪನಿ ಇದೆ, ಸಂವರ್ಧನ ಮದರ್ಸನ್ ಇಂದ ಆಚೆ ಬಂದಂತ ಕಂಪನಿ. ಅದು ಮದರ್ಸನ್ ಸುಮಿ ವೈರಿಂಗ್ ಇಂಡಿಯಾ ಲಿಮಿಟೆಡ್, 64 ರೂಪಾಯಿ ಟ್ರೇಡ್ ಆಗ್ತಿದೆ. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, 28,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ಇದರ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 ಇಯರ್ ಅಲ್ಲಿ 2% ಅಷ್ಟೇ ಇದೆ, 5 ಇಯರ್ಸ್ ಅಲ್ಲಿ 5 ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೋಡಬಹುದು 1 ಏಪ್ರಿಲ್ ಇಂದ 38% ನೋಡ್ಲಿಕ್ಕೆ ಸಿಗ್ತಾ ಇದೆ. ಆದ್ರೆ ಈ ಸ್ಟಾಕ್ ಪ್ರೈಸ್ ಡಿಸೈಡ್ ಆಗಿದ್ದು 17 ರೂಪಾಯಿ, ನಮ್ಗೆ ಅಲಾಟ್ ಆಗಿರೋದು 17 ರೂಪಾಯಿಗೆ, ಸರಿ 17 ಅಲ್ಲ 23 ಅಂದ್ಕೊಳ್ತೀನಿ, ಎಕ್ಸಾಕ್ಟ್ ನನಗೆ ನೆನಪಾಗ್ತಿಲ್ಲ, ಮೇ ಬಿ 23 ರುಪೀಸ್ಗೆ ಅಂದ್ಕೊಳ್ತೀನಿ. ಯಾಕಂದ್ರೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಆಮೇಲೆ ನಾನು ಆಡ್ ಮಾಡಿಲ್ಲ. ಸೊ ಹಾಗಾಗಿ 23 ರುಪೀಸೇ ಇದೆ ಬೈಯಿಂಗ್ ಪ್ರೈಸ್. ಆಕ್ಚುಲಿ ನಾನು ಇದನ್ನೇನು ಬೈ ಮಾಡಿಲ್ಲ, ಡಿಮರ್ಜ್ ಆದ್ಮೇಲೆ ನನಗೆ ಸಿಕ್ಕಿದ್ದು ಸಂವರ್ಧನ ಮದರ್ಸನ್ ಇಂದ. ಸೊ 23 ರುಪೀಸ್ ಅಂತಂದ್ರೂ ಕೂಡ ಆಲ್ರೆಡಿ 3-fold ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಸೊ ಇಲ್ಲಿ ನೆಗೆಟಿವ್ ಆದ್ರೂ ಕೂಡ ಸಂವರ್ಧನದಲ್ಲಿ ಲಾಸ್ಟ್ 5 ಇಯರ್ಸ್ ಅಲ್ಲಿ ಇದರಲ್ಲಿ ಬಂದಿದಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಮ್ಮ ಓವರ್ಆಲ್ ಪೋರ್ಟ್ಫೋಲಿಯೋನ ಪಾಸಿಟಿವ್ ಆಗಿ ಇಟ್ಟಿದೆ. ಸೊ ಆಕ್ಚುಲಿ ಲಾಸ್ ಏನಾಗಿಲ್ಲ ಇನ್ವೆಸ್ಟರ್ಸ್ಗೆ, ಯಾಕಂದ್ರೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನನ್ನ ಪೋರ್ಟ್ಫೋಲಿಯೋ ಏನಿದೆ, ಹಾಗಾಗಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಿದೆ. ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು, ಸೇಮ್ ಮದರ್ಸನ್ ಗ್ರೂಪ್ನ ಕಂಪನಿ, ಇದು ಕೂಡ ಗ್ಲೋಬಲ್ ಪ್ರೆಸೆನ್ಸ್ ಅನ್ನ ಹೊಂದಿರುವಂತಹ ಕಂಪನಿ. ಸೊ 2022ರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಡಿಮರ್ಜ್ ಆಗಿ. ಸೊ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಇನ್ವೆಸ್ಟರ್ಸ್ಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ. ಸೊ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ 3ನೇ ಕಂಪನಿಗೆ ಬರೋದಾದ್ರೆ IDFC ಫಸ್ಟ್ ಬ್ಯಾಂಕ್, ಇತ್ತೀಚೆಗಂತೂ ತುಂಬಾನೇ ಬೊಂಬಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. 64,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್, ಲಾಸ್ಟ್ 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 91% ರಿಟರ್ನ್ಸ್ ಅನ್ನ ಕೊಟ್ಟಿದೆ, ಡಬಲ್ ಆಗಿದೆ 1 ವರ್ಷದಲ್ಲಿ, 5 ಇಯರ್ಸ್ ಅಲ್ಲಿ 170%. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಬಹುದು, ತುಂಬಾನೇ ಅಂಡರ್ ಪರ್ಫಾರ್ಮ್ ಮಾಡ್ತಿದ್ದಂತಹ ಕಂಪನಿ 2020 ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, 21 ಅಲ್ಲಿ ಮತ್ತೆ ಅಗೇನ್ ಡೌನ್ ಆಗಿತ್ತು, ಈಗ ರಿಕವರಿನು ಕೂಡ ಮಾಡಿದೆ, ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿರುವಂತಹ ಕಂಪನಿ IDFC ಫಸ್ಟ್ ಬ್ಯಾಂಕ್. ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ, ಹಾಗಾಗಿ ಒಳ್ಳೆ ರಿಟರ್ನ್ಸ್ ಮುಂದಿನ ದಿನಗಳಲ್ಲಿ ಸಿಗಬಹುದು. ನೆಕ್ಸ್ಟ್ IRFC. ಸೊ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾತನ್ನ ಹೇಳುವಂತ ಅವಶ್ಯಕತೆ ಇಲ್ಲ, ನಾವು
ಇಪ್ಪತ್ತೊಂದು 22 ರೂಪಾಯಿ ಇದ್ದಾಗಿಂದನೂ ಕೂಡ ಕವರ್ ಮಾಡಿದ್ವಿ, ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ವಿ. ಸೊ ಈಗ ಒಳ್ಳೆ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅನ್ನು ಕೂಡ ನಾವು ಈ ಸ್ಟಾಕ್ ಅಲ್ಲಿ ಗಳಿಸಿದ್ವಿ. ಸಾಕಷ್ಟು ಸಲ ಕವರ್ ಮಾಡಿದೀನಿ, ನಿಮ್ಗೆಲ್ರಿಗೂ ಗೊತ್ತಿದೆ. 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ತಲುಪಿದೆ ಇತ್ತೀಚೆಗೆ. 76 ರೂಪಾಯಿ ಟ್ರೇಡ್ ಆಗ್ತಿರೋಂತ ಸ್ಟಾಕ್ 1 ಇಯರ್ ಅಲ್ಲಿ 260%, ಹಾಗೆ 5 ಇಯರ್ಸ್ ಅಲ್ಲಿ 208%. 2021 ಅಲ್ಲಿ ಲಿಸ್ಟ್ ಆದಂತ ಕಂಪನಿ, ಇನ್ನು 5 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ, ಸ್ಟಿಲ್ 200% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಲಿಸ್ಟಿಂಗ್ ಇಂದ ಕೂಡ. ಸೊ ಈ ಕಂಪನಿನ ಕೂಡ ನೀವು ಸ್ಟಡಿ ಮಾಡಬಹುದು. ತುಂಬಾ ದಿನ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು, 2021 ಅಲ್ಲಿ ಲಿಸ್ಟ್ ಆದಾಗಿಂದ ಕೂಡ ಆಲ್ಮೋಸ್ಟ್ 2022 ಅಕ್ಟೋಬರ್ ವರೆಗೂ ಕೂಡ ಸೇಮ್ ರೇಂಜ್ ಅಲ್ಲಿ ಇತ್ತು, ಒಂದೇ ರೇಂಜ್, ಬದಲಾವಣೆನೇ ಇಲ್ಲ ಸ್ಟಾಕ್ ಅಲ್ಲಿ 1.5 ವರ್ಷ. ನಂತರ ಸಡನ್ ಆಗಿ ಸ್ಪೈಕ್, ಮತ್ತೆ 1-6 ತಿಂಗಳು ಸೇಮ್ ರೇಂಜ್, ಮತ್ತೆ ಸಡನ್ ಸ್ಪೈಕ್. ಸ್ಟಾಕ್ ಗಳಲ್ಲಿ ಇದೇ ರೀತಿ ಮೂಮೆಂಟಮ್ ಇರೋದು, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಈಕ್ವಿಟ ಸ್ಮಾಲ್ ಬ್ಯಾಂಕ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, 89 ರೂಪಾಯಿ ಟ್ರೇಡ್ ಆಗ್ತಿರೋಂತಹ ಸ್ಟಾಕ್, 10,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಈ ಕಂಪನಿ ಕೂಡ ಪೊಟೆನ್ಶಿಯಲ್ ಅನ್ನು ತೋರಿಸ್ತಾ ಇದೆ, ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಾ ಇದೆ. 1 ಇಯರ್ ಅಲ್ಲಿ ನೋಡಬಹುದು 79% ರಿಟರ್ನ್ಸ್, 5 ಇಯರ್ಸ್ ಅಲ್ಲಿ 172%, ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಕೂಡ ನೋಡಬಹುದು ಸೇಮ್ ಇದೆ. 2020 ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ, ಇವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು. ಸೊ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು, ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಪಾರದೀಪ್ ಫಾಸ್ಫೇಟ್ಸ್, ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ, ಸುಮಾರು 72 ರೂಪಾಯಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್, 5,800 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 16% ಇದೆ. ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 22 ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ, ಇವರೆಗೂ 63% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಫರ್ಟಿಲೈಸರ್ಸ್ ಪ್ರಾಡಕ್ಟ್ಸ್ ಅನ್ನ ಮಾರಾಟ ಮಾಡುವಂತಹ ಕಂಪನಿ. ನೀವು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಫ್ ಯು ಆರ್ ಇಂಟ್ರೆಸ್ಟೆಡ್. ಇದರಲ್ಲೂ ಕೂಡ ಪೊಟೆನ್ಶಿಯಲ್ ಇದೆ, ಸೊ ನೀವು ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಪಾರದೀಪ್ ಫಾಸ್ಫೇಟ್ಸ್ ಅನ್ನು ಕೂಡ. ಹಾಗೆ ಈ ಕಂಪನಿಯ ಬಿಸ್ನೆಸ್ ಅನ್ನು ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ, ಕಂಪನಿಯ ನೆಟ್ ಪ್ರಾಫಿಟ್ ಅನ್ನ ನೋಡಬಹುದು, ಕಂಪನಿ ಕನ್ಸಿಸ್ಟೆಂಟ್ ಆಗಿ ನೆಟ್ ಪ್ರಾಫಿಟ್ ಅನ್ನು ಗಳಿಸ್ತಾ ಇದೆ. ಜೊತೆಗೆ ಈ ವರ್ಷದಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದೆ ಬಿಸ್ನೆಸ್ ವೈಸ್, ಆದ್ರೆ ರೆವಿನ್ಯೂ ವೈಸ್ ಚೆನ್ನಾಗೇ ಇದೆ, ರೆವಿನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಆದ್ರೆ ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಆಗಿದೆ. ನೀವು ಬೇಕಿದ್ರೆ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬಹುದು ಅಂತ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ನೋಡಬಹುದು, ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು, FISDAS ಕೂಡ ಪ್ರೆಸೆನ್ಸ್ ಇದೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಹೈಟೆಕ್ ಪೈಪ್ಸ್, 82 ರೂಪಾಯಿ ಟ್ರೇಡ್ ಆಗ್ತಿರೋಂತಹ ಸ್ಟಾಕ್, ತುಂಬಾನೇ ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ಬೋದು ಇದು, ಯಾಕಂದ್ರೆ 1,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಬರೀ 1,000 ಕೋಟಿ ಇರೋದು, ಹಾಗಾಗಿ ರಿಸ್ಕ್ ಕೂಡ ಜಾಸ್ತಿ. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 40% ಇದೆ, 5 ಇಯರ್ಸ್ ಅಲ್ಲಿ 46%. 5 ಇಯರ್ಸ್ ಇನ್ನೂ ಆಗಿಲ್ಲ, 21 ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ, ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಕಂಪನಿಯಲ್ಲೂ ಕೂಡ. ಒಂದು ಸ್ವಲ್ಪ ಪೊಟೆನ್ಶಿಯಲ್ ಕಾಣ್ತಾ ಇದೆ, ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಬಿಸ್ನೆಸ್ ವೈಸ್ ಒಂದ್ಸಲ ಅಬ್ಸರ್ವ್ ಮಾಡೋದಾದ್ರೆ. ಇಲ್ಲಿ ನೋಡಬಹುದು ಸೇಲ್ಸ್ ಅನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಂಡಿದೆ ಕಂಪನಿ ಅಂತ. ಈಗ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು, ಇಲ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ. ಸೊ ಕನ್ಸಿಸ್ಟೆನ್ಸಿ ಅನ್ನ ತೋರಿಸ್ತಾ ಇದೆ ಸಣ್ಣ ಕಂಪನಿ ಆಗಿದ್ರು ಕೂಡ. ಆದ್ರೆ ರಿಸ್ಕ್ ಫ್ಯಾಕ್ಟರ್ ಏನಂತಂದ್ರೆ, ನೀವು ಪ್ರಮೋಟರ್ ಹೋಲ್ಡಿಂಗ್ 55% ಇದೆ, FISDAS ಕಡಿಮೆ ಇದೆ, ಪಬ್ಲಿಕ್ 38% ಹೋಲ್ಡಿಂಗ್ ಇದೆ. ಸೊ ನೀವು ಹೈಟೆಕ್ ಪೈಪ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು, ಅದರಲ್ಲೂ ಕೂಡ ಸ್ವಲ್ಪ ಪೊಟೆನ್ಶಿಯಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಆಟ್ಶಾ ಪಿ ರೈಟೈಲ್, ಇದಂತೂ ಅತಿ ಹೆಚ್ಚು ರಿಸ್ಕ್ ಇರುವಂತಹ ಸ್ಟಾಕ್ ಅಂತ ಹೇಳ್ಬೋದು ಕೊನೆಯ 8 ಶೇರ್ಗಳಲ್ಲಿ. ಸೊ ನೋಡ್ಬೋದು, ಯಾಕಂದ್ರೆ 100 ಕ್ರೋಸ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ತೀರಾ ಸಣ್ಣ ಕಂಪನಿ, ಸಣ್ಣ ಕಂಪನಿಯಲ್ಲಿ ಸಮಸ್ಯೆಗಳೇನಾಗುತ್ತೆ ಅನ್ನೋದನ್ನ ಇದರಲ್ಲಿ ಚಾರ್ಟ್ ನೋಡಿದ್ರೆ ಅರ್ಥ ಮಾಡ್ಕೊಳ್ಬಹುದು. ನೋಡ್ಬೋದು 1 ಇಯರ್ ಅಲ್ಲಿ 47% ಡೌನ್ ಇದೆ, ಆದ್ರೆ ಇದರ ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ಇದೆ. ಇಲ್ಲಿ ನೋಡೋದು 2022 ಹೈ 131 ರೂಪಾಯಿ, ಅದರ ನಂತರ ನೋಡಬಹುದು 73% ಡೌನ್ ಅಲ್ಲಿ ಇದೆ ಸ್ಟಾಕ್. ಸ್ಟಿಲ್ 73% ಡೌನ್ ಆದ್ರೂ ಕೂಡ 400% ರಿಟರ್ನ್ಸ್ ಇದೆ. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತಹ ಕಂಪನಿಗಳು, ಸಣ್ಣ ಕಂಪನಿಗಳಿಗೆ ಹೋದಾಗ ಈ ರಿಸ್ಕ್ ಫ್ಯಾಕ್ಟರ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಬಹುದು, 389% ರಿಟರ್ನ್ಸ್ ಅನ್ನ ಕೊಟ್ಟಿದೆ 2018 ಇಂದ ಇರುವಂತಹ ಕಂಪನಿ. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಇದರ ಬಿಸ್ನೆಸ್ ಅನ್ನ ಒಂದ್ಸಲ ನೋಡೋಣ. ನೀವಿಲ್ಲಿ ನೋಡಬಹುದು ಸೇಲ್ಸ್ ಅನ್ನ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಮಾಡ್ಕೊಳ್ತಾ ಇದೆ. ಹಾಗೆ ನೆಟ್ ಪ್ರಾಫಿಟ್ ಅನ್ನ ನೋಡಬಹುದು, 00 ಇಂದ 11 8 19 19 18. ಸೊ ಕಂಪನಿ ಪ್ರಾಫಿಟಬಲ್ ಇದೆ, ಅದನ್ನ ಕ್ಲಿಯರ್ ಆಗಿ ನಾವು ನೋಡಬಹುದು. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಇರುವಂತಹ ರಿಸ್ಕ್ ಅನ್ನ ನೋಡಬಹುದು, 36%. ಪ್ರೊಮೋಟರ್ಸ್ ಇದಾರೆ ಪಬ್ಲಿಕ್, 64% ಇದಾರೆ. ಆಕ್ಚುಲಿ ಕಂಪನಿ ಇತ್ತೀಚೆಗೆ ಅಂದ್ರೆ September 2022 OFS ಅನ್ನ ತಂದಿತ್ತು ಫಂಡ್ ರೈಸ್ ಮಾಡ್ಲಿಕ್ಕೆ. ಸೊ ಆಗ 52% ಇಂದ 36% ಬಂದಿದ್ದು, ಯಾಕಂದ್ರೆ ಸ್ಟೇಕ್ ಸೇಲ್ ಮಾಡಿತ್ತು ಕಂಪನಿ. ಸ್ಟಿಲ್ ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ಬೋದು, ಮ್ಯಾಕ್ಸಿಮಮ್ ರಿಟೇಲ್ ಇನ್ವೆಸ್ಟರ್ಸ್ ಇದಾರೆ, ಪ್ರೊಮೋಟರ್ಸ್ 36% ಇದೆ. ಸೊ ಇಂಥ ಕಡೆ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ.
ಸೊ ಅದೇ ಕಾರಣಕ್ಕೆ ಯೂಶ್ವಲಿ ಈ ತರದ ಸ್ಟಾಕ್ ಗಳನ್ನ ನಾನು ಅವಾಯ್ಡ್ ಮಾಡ್ತೀನಿ. ಹಿಂದೆ ಈ ಕಂಪನಿ ಬಗ್ಗೆ ಕೂಡ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ. ಈ ರಿಟೇಲಿಂಗ್ ಬಿಸ್ನೆಸ್, ಎಸ್ಪೆಷಲಿ ಈ ಕಂಪನಿ ಹರ್ಬಲ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಅಗ್ರೋ ಕಮಾಡಿಟೀಸ್ ಅನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡುತ್ತೆ. ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಟ್ ಶಾಪಿ ರಿಟೇಲ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು. ಬಟ್ ರಿಸ್ಕಿ ಸ್ಟಾಕ್, ರಿಸ್ಕ್ ಇರುವಂತಹ ಕಡೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ. ತೀರಾ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿದ್ರೆ ಒಳ್ಳೇದು ಇಂತಹ ಕಂಪನಿಯಲ್ಲಿ. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಬಿಸ್ನೆಸ್ ವೈಸ್ ಇಂಪ್ರೂವ್ಮೆಂಟ್ಸ್ ಇದ್ರೆ ಖಂಡಿತ ಸ್ಟಾಕ್ ಪ್ರೈಸ್ ಅಲ್ಲಿ ಇವತ್ತೆಲ್ಲ ನಾಳೆ ರಿಕವರಿ ಕಂಡು ಬರುತ್ತೆ. ಬಟ್ ಬಿಸ್ನೆಸ್ ಇಂಪ್ರೂವ್ ಆಗೋದು ತುಂಬಾನೇ ಇಂಪಾರ್ಟೆಂಟ್. ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಈ ಕಂಪನಿ ಅಂತ. ಸೊ ಈ 8 ಷೇರುಗಳನ್ನ ಸ್ಟಡಿ ಮಾಡಿ ಅದ್ರ ನಂತರ ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿ. ಅದ್ರ ನಂತರ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡಿ. ಬ್ಲೈಂಡ್ಲಿ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮಗೆ ಬೆಸ್ಟ್ ಅನ್ಸಿದ್ರೆ ಯಾವ ಕಂಪನಿ ಬೆಸ್ಟ್ ಅನ್ಸುತ್ತೋ, ಒಂದು ಕಂಪನಿ ಅನ್ಸ್ಬೋದು, ಎರಡು ಕಂಪನಿ ಅನ್ಸ್ಬೋದು, ಅಥವಾ 6 ಕಂಪನಿ ಅನ್ಸ್ಬೋದು, ಅಥವಾ 8 ಅನ್ಸ್ಬೋದು. ಬಟ್ ಸ್ಟಡಿ ಮಾಡಿದ್ಮೇಲೆ ಅನ್ಸ್ಬೇಕದು. ಸೊ ಆಮೇಲೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ. ನಾನು ಜಸ್ಟ್ ನಿಮ್ಗೆ ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಮಾಡಿದೀನಿ ಅಷ್ಟೇ. ನೀವು ಇನ್ನು ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಂಡು ಬೆಸ್ಟ್ ಅನ್ಸೋಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.